ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಹಿಂದಿನ ತರಗತಿಯಲ್ಲಿ ಭಕ್ತಿ ಪ್ರತ್ಯಯಗಳ ಕುರಿತು ಭಾಗ ಒಂದು ವಿಡಿಯೋದಲ್ಲಿ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡಿದ್ವಿ ಈಗ ಅದರ ಮುಂದುವರೆದ ಭಾಗವಾಗಿರ್ತಕ್ಕಂಥ ವಾಕ್ಯಗಳು ವಿಭಕ್ತಿ ಪ್ರತ್ಯಯನ್ನು ಒಳಗೊಂಡಿರ್ತಕ್ಕಂಥ ವಾಕ್ಯಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ ಹಾಗಾದರೆ ತರಗತಿಯನ್ನು ಪ್ರಾರಂಭಿಸೋಣ ವಿಭಕ್ತಿ ಪ್ರತ್ಯಯಗಳನ್ನು ಒಳಗೊಂಡ ವಾಕ್ಯಗಳು ಈ ಹಿಂದಿನ ವಿಡಿಯೋವನ್ನು ಯಾರು ನೋಡಿದ್ರಿಲ್ಲಲ್ಲ ಅವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತದೆ ಅದನ್ನು ದಯವಿಟ್ಟು ನೋಡಿ ಯಾಕಂತಂದ್ರೆ ಆ ವಿಡಿಯೋ ನೋಡಿದ್ರೇ ಇದು ಅರ್ಥ ಆಗುತ್ತೆ ಅದರಲ್ಲಿ ಬಹಳ ವಿವರವಾಗಿರ್ತಕ್ಕಂಥ ಮಾಹಿತಿ ಇದೆ ಇದನ್ನಷ್ಟೇ ನೋಡಿದರೆ ನಮಗೆ ಬೇಗ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ವಿಡಿಯೋನ ವೀಕ್ಷಿಸಿ ಅಂತ ಹೇಳ್ತಾ ಇವಾಗ ಕಾರಕದ ಅರ್ಥ ಆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಕಾರಕಗಳು ಬರ್ತವೆ ಅಂತ ಪ್ರಥಮ ದ್ವಿತೀಯ ಈ ಎಲ್ಲ ಒಂದು ವಿಭಕ್ತಿ ಪ್ರತ್ಯಯಗಳಿಗೆ ಕಾರಕಗಳು ಅದವ ಹಾಗಾದರೆ ಕಾರಕ ಅಂದರೆ ಏನು ವಿಭಕ್ತಿ ಪ್ರತ್ಯಯಗಳು ಯಾವ ನಾಮಪದದ ಜೊತೆ ಬಳಕೆಯಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಹೌದಾ ಕಾರಕ ವಿಭಕ್ತಿ ಪ್ರತ್ಯಯ ಯಾವ ನಾಮಪದದ ಜೊತೆ ಅಂದರೆ ಆ ನಾಮಪದ ಕರ್ತೃವಿನ ಸ್ಥಾನದಲ್ಲಿತ್ತು ಅಂತಂದರೆ ಅದು ಹೋಗಿತ್ತು ಅಂದರೆ ಈ ಪ್ರಥಮ ಅನ್ನುವಂಥದ್ದು ಜಾಸ್ತಿ ಕರ್ತು ಪದಕ್ಕೆ ಏನಾಗಿರುತ್ತೆ ಪ್ರತ್ಯಯ ಸೇರಿಕೊಳ್ತದೆ ಅದಕ್ಕೆ ಕರ್ತಾರ್ಥ ಅಂತ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಈಗ ಎಕ್ಸಾಂಪಲ್ ನೋಡ್ತಾ ಹೋದ್ರು ನಮಗೆ ಅರ್ಥ ಆಗುತ್ತೆ ಆ ರೀತಿಯಾಗಿ ಅದು ಕರ್ತೃ ಆಗಿರ್ಬೋದು ಕರ್ಮ ಆಗಿರ್ಬೋದು ಕ್ರಿಯಾಪದ ಆಗಿರ್ಬೋದು ಮತ್ತು ಬೇರೆ ಪದಗಳ ಜೊತೆಗೆ ಸೇರ್ತದಲ್ಲ ಆ ಒಂದು ಪ್ರತ್ಯಯಕ್ಕೆ ನಾವೇನಂತ ಕರಿತೀವಿ ಕಾರಕ ಅಂತ ಕರಿತೀವಿ ನೋಡ್ರಿ ಎಕ್ಸಾಂಪಲ್ ರಾಮನು ಕಾಡಿಗೆ ಹೋದನು ಹೌದಾ ಇಲ್ಲಿ ನಾನು ಯಾವ ವರ್ಡನ್ನು ಹೇಳ್ತೀನಲ್ಲ ಅದ್ರದ್ದು ನಾವು ವಿಭಕ್ತಿ ಪ್ರತ್ಯಯನ ಗುರುತಿಸ್ಬೇಕಾಗುತ್ತೆ ರಾಮನು ಈ ರಾಮನು ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಊ ಅಂದರೆ ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿರ್ತಕ್ಕಂಥ ರಾಮನು ಏನಾಯಿತು ಊ ಅನ್ನುವಂಥ ಪ್ರತ್ಯಯವನ್ನು ಒಳಗೊಂಡಿದೆ ಇದು ಕರ್ತಾರ್ಥ ಅಂತ ಇದರ ಕಾರಕಾರ್ಥವನ್ನು ನಾವು ತಿಳ್ಕೋಬೇಕಾಗುತ್ತೆ ಹೌದಾ ನೆಕ್ಸ್ಟು ರಾಮನು ಕಟ್ಟಿಗೆಯನ್ನು ಕಡಿದನು ಈ ಒಂದು ವಾಕ್ಯದಲ್ಲಿ ರಾಮನು ಕಟ್ಟಿಗೆಯನ್ನು ಕಡಿದನು ಕಟ್ಟಿಗೆಯನ್ನು ಹೌದಾ ಕಟ್ಟಿಗೆಯನ್ನು ಯಾವ ವಿಭಕ್ತಿಯನ್ನು ಸೂಚಿಸ್ತದೆ ದ್ವಿತೀಯ ಹೌದಾ ದ್ವಿತೀಯ ಯಾಕಂದರೆ ಹಣ್ಣು ಕಟ್ಟಿಗೆ ಹಣ್ಣು ಹಣ್ಣು ಇದೆಯಲ್ಲ ಅದಕ್ಕೋಸ್ಕರ ಅದು ದ್ವಿತೀಯ ವಿಭಕ್ತಿಯನ್ನು ಸೂಚಿಸ್ತದೆ ಅದರ ಒಂದು ಕಾರಕಾರ್ಥ ಏನು ಕರ್ಮಾರ್ಥ ಅಂದರೆ ಕಟ್ಟಿಗೆ ಅನ್ನುವಂಥದ್ದೇನು ಕರ್ಮಪದ ಅದು ಕರ್ಮಪದವನ್ನು ಸೂಚಿಸ್ತದಲ್ಲ ಅದಕ್ಕೋಸ್ಕರ ಅದರ ಕಾರಕಾರ್ಥ ಕರ್ಮಾರ್ಥ ಅಂತ ನಾವು ತಿಳ್ಕೋಬೋದು ಇನ್ನೊಂದು ಇಲ್ಲಿ ಏನು ಹೇಳಬೇಕು ಅಂತಂದರೆ ಒಂದೊಂದು ವಾಕ್ಯದಲ್ಲಿ ಕರ್ಮಪದ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ರಾಮನು ಹೋದನು ಹೌದಾ ರಾಮನು ಹೋದನು ಅಂದರೆ ಕರ್ತೃ ಇದೆ ಕ್ರಿಯಾಪದ ಇದೆ ಅಲ್ಲಿ ಕರ್ಮಪದ ಇರೋದಿಲ್ಲ ಅಂದರೆ ಅಲ್ಲಿ ದ್ವಿತೀಯ ವಿಭಕ್ತಿನೂ ಕೂಡ ಇರೋದಿಲ್ಲ ಅಂತ ನಾವು ತಿಳ್ಕೋಬೇಕು ಇನ್ನೊಂದು ಕರ್ಮಪದ ಇದೆಯೋ ಇಲ್ಲವೋ ಅಂತ ತಿಳ್ಕೋಬೇಕಾದ್ರೆ ಒಂದು ವಾಕ್ಯಕ್ಕೆ ನಾವು ಪ್ರಶ್ನೆ ಮಾಡಬೇಕು ಏನನ್ನ ಅನ್ನುವಂಥದ್ದು ಆ ಪ್ರಶ್ನೆ ಮಾಡಿದಾಗ ನಮಗೆ ಉತ್ತರ ಸಿಕ್ಕಿತ್ತು ಅಂತಂದರೆ ಅಲ್ಲಿ ಕರ್ಮಪದ ಇದೆ ಅಂತ ತಿಳ್ಕೋಬೇಕು ಈಗ ಇದು ಗೊತ್ತಾಯ್ತಲ್ಲ ದ್ವಿತೀಯ ವಿಭಕ್ತಿ ಪ್ರತ್ಯಯದ ವಾಕ್ಯ ಇನ್ನು ನೆಕ್ಸ್ಟು ತೃತೀಯವನ್ನು ಒಳಗೊಂಡಿರ್ತಕ್ಕಂಥ ವಾಕ್ಯ ನೋಡ್ರಿ ರಾಮನು ಕೊಡಲಿಯಿಂದ ಕಟ್ಟಿಗೆಯನ್ನು ಕಡಿದನು ಅಂತ ಅಂದ್ಕೊಳ್ರಿ ರಾಮನು ಕೊಡಲಿಯಿಂದ ಕಟ್ಟಿಗೆಯನ್ನು ಕಡಿದನು ಈ ಕೊಡಲಿಯಿಂದ ಹೌದು ತೃತೀಯ ವಿಭಕ್ತಿ ಪ್ರತ್ಯಯ ಇದು ಕರಣಾರ್ಥ ತೃತೀಯ ಕರಣಾರ್ಥ ನೆನಪಿನಲ್ಲಿಟ್ಕೋಬೇಕು ನೆಕ್ಸ್ಟು ರಾಮನು ರಮೇಶನಿಗೆ ಪತ್ರ ಬರೆದನು ರಮೇಶನಿಗೆ ಗೆ ಯಾವುದು ಚತುರ್ಥಿ ವಿಭಕ್ತಿ ಅನ್ನೋದು ಸೂಚಿಸ್ತದ ಅದರ ಪ್ರತ್ಯಯ ಈ ಗೆ ಕೆ ಅಕ್ಕೆ ಇದರ ಒಂದು ಕಾರಕ ಯಾವುದು ಸಂಪ್ರಧಾನ ನೆನಪಿನಲ್ಲಿಟ್ಕೋಬೇಕು ನಾವು ಕರ್ತಾರ್ಥ ಕರ್ಮಾರ್ಥ ಕರಣಾರ್ಥ ಈಗ ಸಂಪ್ರದಾನ ನೆಕ್ಸ್ಟು ರಾಮನ ದೆಸೆಯಿಂದ ಸೀತಾ ಕಾಡಿಗೆ ಹೋದಳು ಹೌದಾ ಇಲ್ಲಿ ದೆಸೆಯಿಂದ ಅಂದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಅದು ಪಂಚಮಿ ಅಂತೇಳಿ ಅದರ ಕಾರಕ ಅವಧಾನ ಅಥವಾ ಅಗಲಿಕೆಯನ್ನು ಸೂಚಿಸ್ತದ ಹೌದಾ ದೆಸೆಯಿಂದ ಅನ್ನುವಂಥ ಪದ ಅಗಲಿಕೆಯನ್ನು ಸೂಚಿಸ್ತದೆ ನೆಕ್ಸ್ಟು ರಾಮನ ತಮ್ಮ ಲಕ್ಷ್ಮಣ ರಾಮನ ಈ ಒಂದು ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಷಷ್ಠಿ
ರಾಮನ ಐತಲ್ಲ ಅದಕ್ಕೋಸ್ಕರ ಅದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಇನ್ನೊಂದು ಇದರದ್ದು ಒಂದು ಕಾರಕ ಏನು ಅಂತಂದ್ರೆ ಸಂಬಂಧ, ಇದರದ್ದು ಸಂಬಂಧವನ್ನು ಸೂಚಿಸ್ತಕ್ಕಂಥ ಕಾರಕ ಅಂತ ನಾವು ತಿಳ್ಕೋಬೋದು. ನೆಕ್ಸ್ಟು ರಾಮನಲ್ಲಿ ಆದರ್ಶ ಗುಣಗಳಿದ್ದವು. ನೋಡ್ರಿ ರಾಮನಲ್ಲಿ ಈ ಶಬ್ದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಿರ್ತಾರೆ. ಯಾವುದು? ಸಪ್ತಮಿ, ಅದರ ಪ್ರತ್ಯಯ ಅಲ್ಲಿ, ಅಧಿಕರಣ ಅಂತೇಳಿ. ಇನ್ನು ಪ್ಲೇಸ್, ಯಾರಲ್ಲಿ, ಸ್ಥಳವನ್ನು ಸೂಚಿಸ್ತಕ್ಕಂಥ ಪದ ಅಂತಲೂ ಕೂಡ ಇದನ್ನು ನಾವು ಹೇಳ್ತಿರ್ತೀವಿ. ನೆಕ್ಸ್ಟ್ ವಿಭಕ್ತಿ ಪಲ್ಲಟ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ನೋಡೋಣ ಅಂತ. ಇವಾಗ ಏನು ನೋಡಿದ್ವಿ, ವಿಭಕ್ತಿ ಪ್ರತ್ಯಯನ್ನೊಳಗೊಂಡಿರ್ತಕ್ಕಂಥ ವಾಕ್ಯಗಳನ್ನು ನಾವು ನೋಡಿದ್ವಿ. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡ್ಬೋದು. ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಆ ಒಂದು ಯಾವುದಾದ್ರೂ ಒಂದು ಪದದ ಕೆಳಗೆ ಅಂಡರ್ಲೈನ್ ಮಾಡಿರ್ತಾರೆ, ಇದು ಯಾವ ವಿಭಕ್ತಿಯನ್ನು ಸೂಚಿಸ್ತದೆ ಅಂತ ಪ್ರಶ್ನೆಗಳು ಕೇಳ್ತಿರ್ತಾರೆ. ನಮಗೆ ಪ್ರತ್ಯಯ ಮತ್ತು ಅದರ ವಿಭಕ್ತಿ ಹೆಸರು ಗೊತ್ತಿತ್ತಂದರೆ ನಾವು ಈಸಿಯಾಗಿ ಅದನ್ನು ಗುರುತಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟು ವಿಭಕ್ತಿ ಪಲ್ಲಟ. ಇದು ಕೂಡ ನಮಗೆ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ವಿಭಕ್ತಿ ಪಲ್ಲಟ ಅಂದರೆ ಏನನ್ನುವಂಥದ್ದು ನೋಡಿರಲಿ. ವಾಕ್ಯದಲ್ಲಿ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಮತ್ತೊಂದು ವಿಭಕ್ತಿ ಪ್ರತ್ಯಯವನ್ನು ಬಳಸುವುದಕ್ಕೆ ವಿಭಕ್ತಿ ಪಲ್ಲಟ ಎನ್ನುವರು. ಆ ಹೆಸರಿನಲ್ಲೇ ಇದೆ, ವಿಭಕ್ತಿ ಪಲ್ಲಟ ಅಂದರೆ ಆಲ್ರೆಡಿ ಒಂದು ವಿಭಕ್ತಿ ಇರುತ್ತೆ ಒಂದು ವಾಕ್ಯದಲ್ಲಿ, ಅದರ ಬದಲಿ ನಾವು ಮತ್ತೊಂದು ವಿಭಕ್ತಿ ಪ್ರತ್ಯಯವನ್ನು ಬಳಸಿದ್ವಿ ಅಂತಂದ್ರೆ ಅದಕ್ಕೆ ನಾವು ವಿಭಕ್ತಿ ಪಲ್ಲಟ ಅಂತೇಳಿ ಕರಿತೀವಿ. ಈ ವಿಭಕ್ತಿ ಪಲ್ಲಟ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವಾಕ್ಯದಲ್ಲಿ ಅರ್ಥ ಕೆಡೋದಿಲ್ಲ. ಅದು ವಾಕ್ಯದಲ್ಲಿ ಅರ್ಥ ಕೆಡ್ತಿತ್ತಂದ್ರೆ ಅದು ವಿಭಕ್ತಿ ಪಲ್ಲಟ ಆಗಿರೋದೇ ಇಲ್ಲ. ಅಷ್ಟು ನಾವು ತಿಳ್ಕೋಬೇಕು. ಈಗ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಗೀತಾ ಮನೆಯ ಒಡತಿ, ಇದೊಂದು ವಾಕ್ಯ ಹೌದಾ? ಗೀತಾ ಮನೆಯ ಒಡತಿ. ಮನೆಯ ಅನ್ನುವಂಥ ಒಂದು ಪದವನ್ನು ನಾವು ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು ಅದೇ ವಾಕ್ಯ, ಗೀತಾ ಮನೆಗೆ ಒಡತಿ. ಏನು ಅರ್ಥ ವ್ಯತ್ಯಾಸ ಆಗಲಿಲ್ಲಲ್ಲ. ಗೀತಾ ಮನೆಯ ಒಡತಿ ಹೌದಾ, ಗೀತಾ ಆ ಮನೆಗೆ ಒಡತಿದ್ದಾರೆ, ಗೀತಾ ಮನೆಗೆ ಒಡತಿ, ಆ ಮನೆಗೆ ಒಡತಿ, ಅರ್ಥ ಏನು ವ್ಯತ್ಯಾಸ ಆಗಿಲ್ಲ ಇಲ್ಲಿ. ಆದರೆ ವಿಭಕ್ತಿ ಏನಾಗಿದೆ, ಪಲ್ಲಟ ಆಗಿದೆ, ಅರ್ಥ ಆಗಿರಬಹುದು ಈ ಎರಡು ವಾಕ್ಯಗಳನ್ನು ನೋಡಿದ್ರೆ. ಅಂದ್ರೆ ನೋಡ್ರಿ ಎರಡು ಕಡೆ ಬರೆದಿದ್ದೀನಿ, ಮನೆಯ ಅನ್ನುವಂಥ ಪದ ಷಷ್ಠಿ ಅ ಅಂತಕ್ಕಂಥ ವಿಭಕ್ತಿಯನ್ನು ಸೂಚಿಸ್ತದೆ. ಅದೇ ಮನೆಗೆ ಅನ್ನುವಂಥ ಪದ ಗೆ, ಅದು ಚತುರ್ಥಿ ವಿಭಕ್ತಿಯನ್ನು ಸೂಚಿಸ್ತದೆ. ಅರ್ಥ ಸೇಮ್ ಇದೆ, ಆದರೆ ವಿಭಕ್ತಿ ಏನಾಗಿದೆ, ಪಲ್ಲಟ ಆಗಿದೆ. ಈ ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿಯನ್ನು ಬಳಸಿದ್ವಿ, ನೆಕ್ಸ್ಟ್ ಅದೇ ವಾಕ್ಯಕ್ಕೆ ನಾವು ಚತುರ್ಥಿಯನ್ನು ಬಳಸಿದ್ವಿ. ಹೀಗೆ ಬಳಸುವುದನ್ನು ನಾವೇನಂತ ಕರಿತೀವಿ, ವಿಭಕ್ತಿ ಪಲ್ಲಟ ಅಂಥೇಳಿ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹುಡುಗನ ದೆಸೆಯಿಂದ ಹಣ್ಣು ಉದುರಿತು, ಹೌದಾ, ಇದೊಂದು ವಾಕ್ಯ. ನೆಕ್ಸ್ಟು ಹುಡುಗನಿಂದ ಹಣ್ಣು ಉದುರಿತು, ಉದುರಿತು ನೋಡಿಲ್ಲೇ. ಹುಡುಗನ ದೆಸೆಯಿಂದ ಹಣ್ಣು ಉದುರಿತು, ಅದು ಸೇಮ. ಹುಡುಗನಿಂದ ಹಣ್ಣು ಉದುರಿತು ಒಂದೇ, ಎರಡು ವಾಕ್ಯದಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಅದು ಸೇಮ್ ಕಾನ್ಸೆಪ್ಟನ್ನು ತಿಳಿಸ್ತದೆ. ಆದರೆ ಇಲ್ಲೇನಾಗುತ್ತೆ, ಇಲ್ಲಿಯೂ ಕೂಡ ವಿಭಕ್ತಿ ಏನಾಗಿದೆ, ಪಲ್ಲಟ ಆಗಿದೆ. ನೀವು ಥಿಂಕ್ ಮಾಡಿರ್ಬೋದು ಇವಾಗ ಯಾವ ಯಾವುದಿದೆ ಅಂತೇಳಿ. ಪಂಚಮಿ ಮತ್ತು ತೃತೀಯ, ದೆಸೆಯಿಂದ ಅಂದ ತಕ್ಷಣ ಆ ಪಂಚಮಿ ಅದು ವಿಭಕ್ತಿಯನ್ನು ನಮಗೆ ತೋರಿಸುತ್ತೆ. ನೆಕ್ಸ್ಟು ಹುಡುಗನಿಂದ ಅಂದರೆ ಇಂದ ತೃತೀಯ, ಪಂಚಮಿ ಮತ್ತು ತೃತೀಯ ಇಲ್ಲಿ ವಿಭಕ್ತಿಗಳು ಏನಾಗಿದ್ದಾವೆ ನಮಗೆ ಆ ವಾಕ್ಯದ ಮುಖಾಂತರ ತಿಳಿತವ. ಇದು ಕೂಡ ವಿಭಕ್ತಿ ಪಲ್ಲಟ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮರ ಏರಿದನು, ಹೌದಾ, ಸಿಂಪಲ್ ಸೆಂಟೆನ್ಸು. ಮರ ಏರಿದನು, ಮರವನ್ನು ಏರಿದನು. ನೋಡಿ ಮರ ಅನ್ನುವಂಥ ಪದದಲ್ಲಿ ಅ ಅನ್ನುವಂತಹ ಅಕ್ಷರ ಇದೆ. ಅ ಅಂದ ತಕ್ಷಣ ಯಾವುದಾಗುತ್ತೆ ವಿಭಕ್ತಿ ಪ್ರತ್ಯಯ ನಿಮ್ಗೆ ಗೊತ್ತಿದೆ. ಇನ್ನು ನೆಕ್ಸ್ಟ್ ಅದೇ ವಾಕ್ಯ, ಮರವನ್ನು ಏರಿದನು, ಹಣ್ಣು ಅಂದರೆ ದ್ವಿತೀಯ ವಿಭಕ್ತಿ ಆಗಿರುತ್ತೆ, ಹೌದಾ. ಷಷ್ಠಿ ಮತ್ತು ದ್ವಿತೀಯ ಏನು ಅರ್ಥದಲ್ಲಿ ವ್ಯತ್ಯಾಸ ಆಗಿಲ್ಲಲ್ವ, ಅದಕ್ಕೋಸ್ಕರ ಇದು ವಿಭಕ್ತಿ ಪಲ್ಲಟ. ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ಅರ್ಥ ಅಲ್ಲಿ ವ್ಯತ್ಯಾಸ ಆಗಬಾರ್ದು ವಿಭಕ್ತಿ ಪಲ್ಲಟ ಆದ್ರೂ ಕೂಡ. ಆದ್ರೂ ಏನು ಮಾಡಿರ್ತಾರೆ ಅಂದರೆ ಮರ ಏರಿದನು, ಮರವನ್ನು ಏರಿದನು, ಇಲ್ಲಿರ್ತಕ್ಕಂಥ ವಿಭಕ್ತಿ ಪಲ್ಲಟಗಳನ್ನು ಗುರುತಿಸಿ ಅಂತಂದರೆ ನಿಮಗೆ ಎರಡು ತಿರುವ ಪ್ರತ್ಯಯ ಗೊತ್ತಿತ್ತು ಅಂದರೆ ನೀವು ಈಸಿಯಾಗಿ ಗುರುತಿಸ್ಬೋದು.
ಇದು ವಿಭಕ್ತಿ ಪಲ್ಲಟದ ಬಗ್ಗೆ ಆಯಿತು. ಇಲ್ಲಿ ತನಕ ನಾವು ವಿಭಕ್ತಿ ಪ್ರತ್ಯಯಗೊಂಡಿರ್ತಕ್ಕಂಥ ವಾಕ್ಯಗಳ ಬಗ್ಗೆ ಮತ್ತು ವಿಭಕ್ತಿ ಪಲ್ಲಟದ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.